ಜ್ಞಾನವೋ ಜೋಪಾನ ಜೋಪಾನವೋ ಜೋಪಾನ ಎಲೆ ಮಾನವ ನಿನ್ನ ಜೀವಿತ ಎಲೆ ಮಾನವ ನಿನ್ನ ಜೀವಿತ ಸಾಗಿದೆ ಇಲ್ಲಿ ಎಲ್ಲಿಗೆ ಜೋಪಾನವೋ ಜೋಪಾನ ಜೋಪಾನವೋ ಜೋಪಾನ ಕಪಟ ಮೋಸ ವಂಚನೆ ಮೋಹ ಸ್ವಾರ್ಥ ದ್ರೋಹಗಳೆಂಬ ಆಯುಧ ಧರಿಸಿ ಮೆರೆಯುತ್ತಿರುವೆ ಸುಳ್ಳು ಕಪಟ ಮೋಸ ವಂಚನೆ ಮೋಹ ಸ್ವಾರ್ಥ ದ್ರೋಹಗಳೆಂಬ ಆಯುಧ ಧರಿಸಿ ಮೆರೆಯುತ್ತಿರುವೆ ನೀ ತೋಡಿದ ಹಳ್ಳದಲ್ಲಿ ನೀ ಬೀಳುವೆ ಎಂದು ವೇದವು ಹೇಳುವುದು ವೇದವು ಹೇಳುವುದು ಜೋಪಾನವೋ ಜೋಪಾನ ಜೋಪಾನವೋ ಬಿತ್ತಿದರು ಏನನ್ನ ಬೆಳೆಸಿದರು ಹೂವಾಗಬೇಕು ಹಣ್ಣಾಗಬೇಕು ಕೊಯ್ಯಲೇಬೇಕು ನೀನದನ್ನೇ ನೀನೇನೆ ಬಿತ್ತಿದರು ಏನನ್ನ ಬೆಳೆಸಿದರು ಹೂವಾಗಬೇಕು ಹಣ್ಣಾಗಬೇಕು ಕೊಯ್ಯಲೇಬೇಕು ನೀನದನ್ನೇ ಅಳತೆಯಲ್ಲೇ ನೀ ನೀಡಿದ ಅಳತೆಯಲ್ಲೇ ಅಳವಾರು ನಿನಗೆ ಇಂದಲ್ಲ ನಾಳೆಗೆ ಇಂದಲ್ಲ ನಾಳೆಗೆ ಜೋಪಾನವೋ ಜೋಪಾನ ಮಾನವ ನಿನ್ನ ಜೀವಿತ ಎಲೆ ಮಾನವ ನಿನ್ನ ಜೀವಿತ ಸಾಗಿದೆ ಇಲ್ಲಿ ಎಲ್ಲಿಗೆ ಜೋಪಾನವೋ ಜೋಪಾನ ಜೋಪಾನವೋ ಕ್ರಿಸ್ತನಲ್ಲಿ ಪ್ರೀತಿಯ ನನ್ನ ಆತ್ಮೀಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸುವಿನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮಗೆ ವಂದನೆಯನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಆತನ ಕೃಪಾ ಸಹಾಯಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ದೇವರೇ, ಈ ಒಂದು ದಿನದಲ್ಲಿ ಸ್ವಾಮಿ ನಿನ್ನ ದೈವಿಕ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ಎಲ್ಲ ನಿನ್ನ ವಿಶ್ವಾಸಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ತಮ್ಮ ಇಹಲೋಕದ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಸಮಯವನ್ನು ನಿನಗೋಸ್ಕರವಾಗಿ ಮೀಸಲಾಗಿಟ್ಟು ದೇವರ ವಾಕ್ಯದ ದೈವಿಕ ಸಂದೇಶವನ್ನು ಕೇಳುವಾಗ ಅವರ ಕುಟುಂಬದಲ್ಲಿರುವಂಥ ಯಾವುದಾದರೂ ಸಮಸ್ಯೆಗಳಿರುವುದಾದರೆ ಅದನ್ನು ತೆಗೆದುಹಾಕಿ ಅವರಿಗೆ ಬೇಕಾದಂತೆ ನಿನ್ನ ಆಶೀರ್ವಾದವನ್ನು ಹೇರಳವಾಗಿ ಕೊಡು. ಯಾರಾದರೂ ಕಷ್ಟದಲ್ಲಿ ಕಾಯಿಲೆ ಇರುವುದಾದರೆ ಸ್ವಾಮಿ ಅವರಿಗೆ ಬಿಡುಗಡೆಯನ್ನು ಕೊಡು. ಸ್ವಾಮಿ ವಾಕ್ಯದ ಮೂಲಕವಾಗಿ ಕರ್ತನೆ ಅವರನ್ನು ಕನಿಕರಿಸು, ಅವರನ್ನು ಬಲಪಡಿಸು,
ಆತ್ಮಿಕ ದಿವ್ಯಾಶೀರ್ವಾದಗಳು ನಿನ್ನ ವಾಕ್ಯದ ಮೂಲಕವಾಗಿ ಲಭಿಸಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ಪರಿಶುದ್ಧವಾದ ನಾಮಕ್ಕೆ ನಾನು ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ದಿನದ ದೈವ ವಾಕ್ಯದ ಸಂದೇಶದ ಮುಖ್ಯ ಭಾಗ, ಯೇಸುವಿನ ಸುವಾರ್ತೆಯನ್ನು ಕೇಳಿದಂಥ ನಮ್ಮ ಜೀವಿತದಲ್ಲಿ ನಾವು ದೇವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇವೆ. ಆದರೆ ಈ ಲೋಕದಲ್ಲಿ ಆ ದೇವರ ಆಶೀರ್ವಾದ ನಮ್ಮಲ್ಲಿರಬೇಕಾದರೆ ಎಷ್ಟೋ ಜನರಲ್ಲಿರುವಂಥ ಒಂದು ತಪ್ಪಾದಂಥ ಅಭಿಪ್ರಾಯ, ನಾವು ಈ ಲೋಕದಲ್ಲಿ ಹಣ, ಆಸ್ತಿ, ಅಂತಸ್ತನ್ನು ನಾವು ಸಂಪಾದನೆ ಮಾಡಿದ್ದೇವೆ, ಇದು ದೇವರ ಆಶೀರ್ವಾದ, ಹಾಗಾಗಿ ದೇವರಿಗೂ ಮಹತ್ವವನ್ನು ಕೊಡುವಂಥದ್ದು ಬಹಳ ಪ್ರಾಮುಖ್ಯ. ಆದರೆ ಈ ಲೋಕದ ಜನರನ್ನು ನಾವು ಗಮನಿಸುವಾಗ ಈ ಲೋಕದ ಆಸ್ತಿಯ ಮೇಲೆ ಇದು ನನ್ನಿಂದ ಬಂದಂಥ ಆಶೀರ್ವಾದ, ನನ್ನ ಪೂರ್ವಿಕರಿಂದ ಬಂದಂಥ ಆಶೀರ್ವಾದ ಎಂಬುದಾಗಿ ಎಷ್ಟೋ ಜನ ತಿಳಿದುಕೊಳ್ಳುತ್ತಾರೆ ಪ್ರಿಯರೇ. ಆದರೆ ಈ ಲೋಕದ ಯಾವುದೇ ಸಂಪತ್ತಿರುವುದಾದರೆ ಅದು ವ್ಯರ್ಥ ಎಂಬುದಾಗಿ ನಾವು ನೋಡುತ್ತೇವೆ. ನಾವು ದೇವರ ವಾಕ್ಯವನ್ನು ಕೇಳಿ ಆತನ ಸುವಾರ್ತೆಯನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಆತನ ಮಕ್ಕಳಾಗಿ ಜೀವಿಸುವಾಗ ಈ ಲೋಕದಲ್ಲಿ ನಮಗೆ ಕೊಡಲ್ಪಟ್ಟಂಥ ಎಲ್ಲ ಐಶ್ವರ್ಯಗಳು ಕೂಡ ನಮ್ಮ ಜೊತೆಯಲ್ಲಿ ಆಶೀರ್ವಾದವಾಗಿ ಇರುವಂಥದ್ದಾಗಿದೆ. ಆದರೆ ನಾವು ದೇವರ ವಾಕ್ಯವನ್ನು ಮರೆತು ಈ ಲೋಕದ ಆಶೀರ್ವಾದಗಳನ್ನು ನಾವು ಹೆಚ್ಚಾಗಿ ಪಡೆದುಕೊಂಡು ದೇವರ ವಾಕ್ಯಗಳನ್ನು ಮರೆತು ಈ ಲೋಕದ ಸಂಪತ್ತಿನ ಮೇಲೆ ನಾವು ಆಶೆಗಳನ್ನು ಇಡುವುದಾದರೆ ಅದು ಪ್ರಯೋಜನವಿಲ್ಲ, ಅದು ವ್ಯರ್ಥ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಭಕ್ತನಾದಂಥ ದಾವಿದನು ತನ್ನ ಕೀರ್ತನೆ 119:72 ವಚನದಲ್ಲಿ ಆತನು ಹೇಳುವಂಥದ್ದು, ನೀನು ಉಸಿರಿದ ಧರ್ಮಶಾಸ್ತ್ರವು 1,000 ಚಿನ್ನ ಬೆಳ್ಳಿಯ ನಾಣ್ಯಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ ಎಂಬುದಾಗಿ. ದೇವರು ಕೊಟ್ಟಂಥ ಧರ್ಮಶಾಸ್ತ್ರವು ಅದು 1,000 ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ ಎಂಬುದಾಗಿ ದಾವಿದನ ಒಂದು ಅನುಭವ. ಈ ಲೋಕದಲ್ಲಿ ನನಗೆ ಎಷ್ಟೇ ಐಶ್ವರ್ಯ, ಅಂತಸ್ತು ಏನೇ ಇದ್ದರೇನು, ದೇವರು ನನಗೆ ಕೊಟ್ಟಂಥ ಧರ್ಮಶಾಸ್ತ್ರ, ಕ್ರಿಸ್ತನ ಒಂದು ಸುವಾರ್ತೆ ನನಗೆ ಅತಿ ಪ್ರಿಯವಾಗಿದೆ ಎಂಬುದಾಗಿ ಆತನು ಒಂದು ನಿಬಂಧನೆಯನ್ನು ದೇವರಿಗೆ, ಆತನು ಒಂದು ಅಭಯವನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಸಂದೇಶದ ಮೂಲಕವಾಗಿ ದೇವರ ಆಶೀರ್ವಾದ ನಮ್ಮ ಜೊತೆಯಲ್ಲಿ ಇರಬೇಕಾದರೆ ದೇವರ ವಾಕ್ಯಕ್ಕೆ ಮಹತ್ವ ಕೊಡಬೇಕು ಹೊರತು ಈ ಲೋಕದ ಐಶ್ವರ್ಯದ ಮೇಲೆ ಮಹತ್ವವನ್ನು ಕೊಡುವುದಾದರೆ ಅದು ಪ್ರಯೋಜನವಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಅದಕ್ಕೋಸ್ಕರವಾಗಿ ದಾವಿದನ ಮಗನಾದಂಥ ಪ್ರಸಂಗಿ ಆತನು ಹೇಳುವಂಥದ್ದು 1:1 ನೋಡುವಾಗ ಅಲ್ಲಿ ದೇವರ ವಾಕ್ಯ ಯಾವ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ದಾವಿದನ ಮಗನಾದಂಥ ಪ್ರಸಂಗಿಯ ಅನುಭವ, ಈ ಲೋಕದಲ್ಲಿ ಏನೇ ಇರಲಿ, ಯಾವುದೇ ಆಸ್ತಿ ಇರಲಿ, ಯಾವುದೇ ಯಲೋಕದ ಜ್ಞಾನವಿರಲಿ, ಎಲ್ಲವೂ ಕೂಡ ವ್ಯರ್ಥ ಎಂಬುದಾಗಿ ಹೇಳುವಂಥದ್ದು ನೋಡಿ, ಎಂಥ ಒಂದು ಅದ್ಭುತವಾದಂಥ ಮಾತನ್ನು ಆತನು ಪ್ರಸಂಗಿ 1:1 ಓದುವಾಗ, ದಾವಿದನ ಮಗನು ಯೆರೂಸಲೇಮಿನಲ್ಲಿ ಆಳುವ ಅರಸನು ಆಗಿದ್ದ ಪ್ರಸಂಗಿಯ ಮಾತುಗಳು. ಪ್ರಸಂಗಿಯು ಹೀಗೆ ಹೇಳುತ್ತಾನೆ, ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವು ವ್ಯರ್ಥ, ಮನುಷ್ಯನು ಈ ಲೋಕದಲ್ಲಿ ಪಡುವ ಪ್ರಯಾಸದಿಂದ ಅವನಿಗೆ ಏನು ಲಾಭ. ಅಲ್ಲಿ ಪ್ರಶ್ನೆ ಮಾಡಿದ್ದಾನೆ, ಏನು ಲಾಭ ಎಂಬುದಾಗಿ. ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ, ಕ್ರಿಸ್ತನನ್ನು ಅನುಸರಿಸಿರುವಂಥ ಆತನ ಮಕ್ಕಳ ಜೀವಿತದಲ್ಲಿ ಈ ಲೋಕದಲ್ಲಿ ಆತನು ಎಲ್ಲವನ್ನ ಸಂಪಾದನೆ ಮಾಡಬಹುದು ಪ್ರಿಯರೇ, ಅದರಿಂದ ಆಶೀರ್ವಾದಗಳು ಸಿಗುವುದಿಲ್ಲ. ಪ್ರಿಯ ದೇವ ಜನರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನಮಗೆ ಆಶೀರ್ವಾದ ನಮ್ಮ ಜೀವಮಾನದಲ್ಲೆಲ್ಲ, ಭಕ್ತನಾದಂಥ ದಾವಿದನು ಹೇಳಿದ ಹಾಗೆ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸ್ತದೆ ಎಂಬುದಾಗಿ ಕೀರ್ತನೆ 23:6 ಹೇಳುವಂಥದ್ದು, ನಿಶ್ಚಯವಾಗಿ ನಿನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸ್ತದೆ ಎಂಬುದಾಗಿ. ಆ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸಬೇಕಾದ್ರೆ, ದೇವರ ಆಶೀರ್ವಾದ ನಮ್ಮ ಜೊತೆಯಲ್ಲಿ ಇರಬೇಕಾದರೆ ನಮ್ಮ ಜೀವಿತ ಏನಾಗಿದೆ? ಇವತ್ತು ನಾವು ಲೌಕಿಕವಾದಂಥ ಆಶೆಗಳಿಗೆ ನಾವು ಒಳಗಾಗ್ತಾ ಇದ್ದೇವೆ. ಲೌಕಿಕವಾದಂಥ ಸಂಪತ್ತುಗಳಿಗೆ ನಾವು ಹೆಚ್ಚಿನ ಆದ್ಯತೆಗಳನ್ನು ಕೊಡುವುದರ ಮೂಲಕವಾಗಿ ದೇವರ ಆಶೀರ್ವಾದವನ್ನು ಕಳೆದುಕೊಳ್ಳುತ್ತಾ ಇದ್ದೇವೆ ಪ್ರಿಯರೇ.
ಹಾಗಾಗಿ ಪ್ರಸಂಗಿಗಾರನು ಹೇಳುವಂಥದ್ದು, ಏನೇ ಲೋಕದಲ್ಲಿದ್ದರೂ ಕೂಡ ಎಲ್ಲವೂ ವ್ಯರ್ಥ ಎಂಬುದಾಗಿ, ಮನುಷ್ಯನು ಪಡುವ ಪ್ರಯಾಸವೆಲ್ಲ ವ್ಯರ್ಥ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಯಾಕೆಂದರೆ ದಾವಿದನು ಹೇಳುವಂಥದ್ದು, ಯಹೋವನ ಧರ್ಮಶಾಸ್ತ್ರವು ನನಗೆ ಅತಿ ಪ್ರಿಯವಾಗಿದೆ, ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತಲೂ ಅತಿ ಶ್ರೇಷ್ಠವಾಗಿದೆ ಎಂಬುದಾಗಿ ದೇವರ ವಾಕ್ಯವನ್ನು ಎಲ್ಲ ಒಂದು ಏ ಲೋಕದ ಐಶ್ವರ್ಯಕ್ಕಿಂತಲೂ ಅದು ಶ್ರೇಷ್ಠ ಎಂಬುದಾಗಿ ಆತನು ಹೇಳುವಾಗ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕಾಗಿದೆ. ಕ್ರಿಸ್ತನ ಸುವಾರ್ತೆಯನ್ನು ಅಂಗೀಕರಿಸಿಕೊಂಡು ಆತನ ರಾಜ್ಯಕ್ಕೂ ನೀತಿಗೂ ನಾವು ತವಕ ಪಡಬೇಕಾಗಿದೆ ಪ್ರಿಯರೇ. ಅದನ್ನೇ ತಾನೇ ಮತ್ತಾಯನು 6ನೇ ಅಧ್ಯಾಯ, ಮತ್ತಾಯನು ಬರೆದಂಥ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನದಲ್ಲಿ ಹೇಳುವಂಥದ್ದು. ಪ್ರಿಯ ವೀಕ್ಷಕರೇ, ಆತನು ಹೇಳುವಂಥದ್ದು, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕ ಪಡಿರಿ, ಎಲ್ಲವೂ ನಿಮಗೆ ಕೊಡಲ್ಪಡ್ತದೆ ಎಂಬುದಾಗಿ. ಇವತ್ತು ನಾವು ಯಾವ ವಿಷಯದಲ್ಲಿ ತವಕ ಪಡ್ತಾ ಇದ್ದೇವೆ, ಯೋಚನೆಯನ್ನು ಮಾಡ್ತಾ ಇದ್ದೀರಾ ಪ್ರಿಯರೇ? ಈ ಲೋಕದಲ್ಲಿ ನಿಮಗೆ ಮನೆ, ಆಸ್ತಿ, ಅಂತಸ್ತು, ಒಂದು ಒಳ್ಳೆಯ ಕೆಲಸ, ಒಳ್ಳೆಯ ವ್ಯಾಪಾರ ಇರಬಹುದು, ಭಾಳ ಸಂತೋಷ. ಅದರಲ್ಲಿ ನೀವು ಆಶೀರ್ವಾದ ಪೂರ್ಣರಾಗಬೇಕಾದರೆ ದೇವರ ವಾಕ್ಯಕ್ಕೆ ಹೆಚ್ಚಿನ ಮಹತ್ವವನ್ನು, ಸಮಯವನ್ನು ಕೊಡಬೇಕು. ಇವತ್ತು ಎಷ್ಟೋ ಜನವನ್ನು ನಾವು ಕೇಳುವಾಗ ನಮಗೆ ಪ್ರಾರ್ಥನೆ ಮಾಡುವುದಕ್ಕೆ ಸಮಯವಿಲ್ಲ, ನಮಗೆ ಆರಾಧನೆಗೆ ಹೋಗುವುದಕ್ಕೆ ಸಮಯವಿಲ್ಲ, ಕುಟುಂಬದ ಪ್ರಾರ್ಥನೆಯನ್ನು ಮಾಡುವುದಕ್ಕೆ ಸಮಯವಿಲ್ಲ, ದೇವರ ಜೊತೆಯಲ್ಲಿ ನಾವು ಅನ್ಯೋನ್ಯತೆ ಉಳ್ಳವರಾಗಿ ಜೀವಿಸುವುದಕ್ಕೆ ಸಮಯವಿಲ್ಲ. ಯಾಕೆ ಎಂಬುದಾಗಿ ನೋಡುವ, ನನಗೆ ಆ ಕೆಲಸವಿದೆ, ಈ ಕೆಲಸವಿದೆ, ನಾನು ಅಲ್ಲಿ ಸಂಪಾದನೆಗೆ ಹೋಗಬೇಕು, ನಾನು ನನ್ನ ಸಂಪಾದನೆಯಲ್ಲಿ ನನ್ನ ಮಕ್ಕಳಿಗೋಸ್ಕರವಾಗಿ ಆಸ್ತಿಯನ್ನು ಕೂಡಿಸಿಕೊಳ್ಳಬೇಕೆಂಬುವಂಥ ಅನೇಕ ಭಾವನೆಗಳ ಮೂಲಕವಾಗಿ ಜನರು ವ್ಯಕ್ತಪಡಿಸುತ್ತಾರೆ ಹೊರತು, ದೇವರಿಗೆ ನಾವು ಎಷ್ಟು ಸಮಯವನ್ನು ಕೊಡ್ತಾ ಇದ್ದೇವೆ, ದೇವರಿಗೆ ಎಷ್ಟು ನಾವು ಸಮಯವನ್ನು ನಾವು ಕೊಟ್ಟು ದೇವರ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದೇವೆ ಎಂಬುದಾಗಿ ನಾವು ಯಾವತ್ತಾದರೂ ಕೂಡ ನಾವು ಪ್ರಶ್ನೆಯನ್ನು ಮಾಡಿಕೊಂಡು ಅದರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೇವಾ? ಪ್ರಿಯ ವೀಕ್ಷಕರೇ, ದೇವರ ಮೇಲೆ ಹಾತುಕೊಳ್ಳಿರಿ, ದೇವರು ಎಲ್ಲವನ್ನು ಆಶೀರ್ವದಿಸ್ತಾನೆ. ನೋಡಿ, ಪ್ರಸಂಗಿ ಒಬ್ಬ ಯೆರೂಸಲೇಮನ್ನು ಆಳುವಂಥ ದಾವಿದನ ಮಗನಾದಂಥ ಒಬ್ಬ ಅರಸನ ಒಂದು ಮಾತನ್ನು ನೋಡುವಾಗ, ಸಮಸ್ತವೂ ವ್ಯರ್ಥ, ಮನುಷ್ಯನು ಪಡುವ ಪ್ರಯಾಸವೆಲ್ಲ ವ್ಯರ್ಥ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ನಂತರ ಆತನು 2ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳುವಂಥದ್ದು, ಮನೆಗಳನ್ನು ಕಟ್ಟಿಸಿಕೊಂಡನು, ತೋಟಗಳನ್ನು ಉದ್ಯಾನವನಗಳನ್ನು ಮಾಡಿಸಿ ಅವುಗಳಲ್ಲಿ ಸಕಲ ವಿಧವಾದ ಫಲವೃಕ್ಷಗಳನ್ನು ನಾಟಿಸಿಕೊಂಡೆನು, ಬೆಳೆಯುವ ಗಿಡಗಳ ತೋಪುಗಳಿಗೆ ನೀರು ಹಾಯಿಸುವುದಕ್ಕೆ ಕುಂಟೆಗಳನ್ನು ತೆಗೆಸಿಕೊಂಡೆನು, ಗಂಡು ಹೆಣ್ಣಾಡುಗಳನ್ನು ಕೊಂಡುಕೊಂಡೆನು, ಇವರಿಂದ ಒಟ್ಟು ಗುಲಾಮರು ಉಂಟಾದರು. ಇದಲ್ಲದೆ ಯೆರೂಸಲೇಮಿನಲ್ಲಿ ಹಿಂದೆ ಇದ್ದವರಲ್ಲಿಗಿಂತ ನಾನು ಬಲು ದನ ಕುರಿಗಳ ಧನವುಳ್ಳವನಾಗಿದ್ದೇನು. ಮತ್ತು ಆತನು ಹೇಳುವಂಥದ್ದು, ಹಿಂದಟ್ಟಿದ ಹಾಗೆ ಸಮಸ್ತವು ವ್ಯರ್ಥವಾಯಿತು, ಲೋಕದಲ್ಲಿ ಯಾವ ಲಾಭವನ್ನು ನಾನು ಕಾಣಲಿಲ್ಲ. ನೋಡಿ, ಆತನ 11ನೇ ವಚನದ ಕೊನೆಯ ಭಾಗ. ಪ್ರಸಂಗಿ, ಆತನು 2ನೇ ಅಧ್ಯಾಯ 11ನೇ ವಚನದ ಕೊನೆಯ ಭಾಗದಲ್ಲಿ ಇರುವಂಥದ್ದು, ನಾನು ಮನೆಯನ್ನು ಕಟ್ಟಿಕೊಂಡೆನು, ತೋಟವನ್ನು ಮಾಡಿಸಿಕೊಂಡೆನು, ಅನೇಕ ಆಳುಗಳನ್ನು ಸಂಪಾದನೆ ಮಾಡಿಕೊಂಡೆ, ನಾನು ಅನೇಕ ರೀತಿಯಲ್ಲಿ ಐಶ್ವರ್ಯವನ್ನು ಸಂಪಾದನೆ ಮಾಡಿದೆ. ಆದರೆ ನಾನು ನೋಡುವಾಗ ಅದೆಲ್ಲವೂ ಕೂಡ ವ್ಯರ್ಥ ಎಂಬುದಾಗಿ ಪ್ರಸಂಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಅಂದರೆ ಪ್ರಿಯ ವೀಕ್ಷಕರೇ, ಈ ವಾಕ್ಯದ ಮೂಲಕವಾಗಿ ಇವತ್ತಿನ ಕ್ರೈಸ್ತ ಪೀಳಿಗೆಗೆ ನಾನು ಹೇಳುವುದೇನೆಂದರೆ, ನಮ್ಮಲ್ಲಿ ಎಷ್ಟೇ ಹಣ, ಆಸ್ತಿ, ಐಶ್ವರ್ಯ ಇದ್ರೂ ಕೂಡ ದೇವರ ಆಶೀರ್ವಾದ ನಮ್ಮ ಮೇಲೆ ಇರುವುದಾದರೆ ಅದು ಯಾವತ್ತೂ ಕೂಡ ಹಾಳಾಗುವುದಿಲ್ಲ ಪ್ರಿಯರೇ. ಇಲ್ಲಾಂದರೆ ನಾವು ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಅದರಿಂದ ಆಶೀರ್ವಾದವನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯವನ್ನು ಕೇಳಿದಂಥ ನಮಗೆ ದೇವರ ಆಶೀರ್ವಾದ ಚಿರಕಾಲ ಇರಬೇಕಾದರೆ ದೇವರ ಜೊತೆಯಲ್ಲಿ ಅನ್ಯೋನ್ಯತೆ ಉಳ್ಳವರಾಗಿ ಜೀವಿಸಬೇಕು. ಆತನ ವಾಕ್ಯವನ್ನು ನಾವು ಪ್ರತಿನಿತ್ಯವೂ ಓದುವವರಾಗಿರಬೇಕು. ಕ್ರಿಸ್ತನ ಸುವಾರ್ತೆಯನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಆ ವಾಕ್ಯದ ಪ್ರಕಾರವಾಗಿ ನಾವು ನಡೆಯುವಾಗ ದೇವರ ಆಶೀರ್ವಾದ ನಿಮ್ಮ ಕೆಲಸದಲ್ಲಿ ಇರುವಂಥದ್ದಾಗಿದೆ, ನಿಮ್ಮ ಕುಟುಂಬದ ಎಲ್ಲ ಜೀವಿತದ ಮೇಲೆ ಇರುವಂಥದ್ದಾಗಿದೆ. ಆದರೆ ಪ್ರಸಂಗಿ ಹೇಳುವಂಥದ್ದು, ಎಲ್ಲವೂ ಕೂಡ ವ್ಯರ್ಥ ಎಂಬುದಾಗಿ. ಹಾಗಾಗಿ ಆಶೀರ್ವಾದ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಇದಕ್ಕೆ ಮಿಗಿಲಾಗಿ ಒಂದು ಉದಾಹರಣೆಯನ್ನು ಹೇಳುವುದಾದರೆ, ಆದಿಕಾಂಡ 48ನೇ ಅಧ್ಯಾಯ 1ರಿಂದ 20 ವಚನಗಳನ್ನು ಓದುವಾಗ, ಅಲ್ಲಿ ಯೋಸೇಫನ ಒಂದು ಕುಟುಂಬದ ಜೀವಿತ. ಯೋಸೇಫನು ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲಿ ಒಂದು ಕುಟುಂಬಸ್ಥನಾಗಿ ಆತನಿಗೆ ಮಕ್ಕಳಿರುವಂಥದ್ದನ್ನು ನೋಡುತ್ತೇವೆ.
48ನೇ ಅಧ್ಯಾಯ ಆದಿಕಾಂಡ 1ನೇ ವಚನ, ಕೆಲವು ಕಾಲವಾದ ಮೇಲೆ ತಂದೆಯು ಬಹಳ ಬಲಹೀನನಾಗಿ ಬಿದ್ದಾನೆಂಬ ವರ್ತಮಾನವು ಯೋಸೇಫನಿಗೆ ಬರಲು ಅವನು ಮನಸ್ಸೆ ಎಫ್ರಾಯಿಮರೆಂಬ ತನ್ನಿಬ್ಬರ ಮಕ್ಕಳನ್ನು ಸಂಗಡ ಕರೆದುಕೊಂಡು ಹೋಗಿ ಅವನ ಬಳಿಗೆ ಬಂದನು. ನಿನ್ನ ಮಗನಾದ ಯೋಸೇಫನು ಬಂದನೆಂದು ಯಾಕೋಬನಿಗೆ ಒಬ್ಬನು ತಿಳಿಸಲು ಅವನು ಚೇತರಿಸಿಕೊಂಡು ಮಂಚದ ಮೇಲೆ ಕೂತುಕೊಂಡನು. ಯಾಕೋಬನು ಯೋಸೇಫನಿಗೆ, ಸರ್ವಶಕ್ತನಾದ ದೇವರು ಕಾನಾನ್ ದೇಶದಲ್ಲಿ ಲೂಜಿನಲ್ಲಿ ನನಗೆ ದರ್ಶನ ಕೊಟ್ಟು ಆಶೀರ್ವದಿಸಿ ನಾನು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂಬುದಾಗಿ ಇಲ್ಲಿ ಯಾಕೋಬನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ವಾಕ್ಯದ ಮೂಲಕವಾಗಿ ಯೋಸೇಫನಿಗೆ ಇದ್ದಂಥ ಆ ಎರಡು ಮಕ್ಕಳು, ಐಗುಪ್ತ ದೇಶದಲ್ಲಿ ಹುಟ್ಟಿದ್ದಂಥ ಆ ಎರಡು ಗಂಡು ಮಕ್ಕಳನ್ನು ತನ್ನ ತಂದೆಯಾದಂಥ ಯಾಕೋಬನ ಬಳಿಗೆ ಆತನು ಕರೆದುಕೊಂಡು ಬಂದಾಗ ಯಾಕೋಬನು ಹೇಳುವಂಥದ್ದು, ನಾನು ಕೂಡ ದೇವರ ಸಂಗಡ ಹೋರಾಡಿ ಆತನ ಆಶೀರ್ವಾದವನ್ನು ನಾನು ಪಡೆದುಕೊಂಡಿದ್ದೇನೆ, ಹಾಗಾಗಿ ನಿನ್ನ ಎರಡು ಗಂಡು ಮಕ್ಕಳಿಗೆ ನಾನು ಆಶೀರ್ವಾದವನ್ನು ಮಾಡುತ್ತೇನೆ ಎಂಬುದಾಗಿ. ಯಾಕೆಂದರೆ ಯೋಸೇಫನ ಜೀವಿತದಲ್ಲಿ ಆತನು ಕೂಡ ಕಷ್ಟಪಟ್ಟು ಆತನ ಕುಟುಂಬದವರು ಆತನನ್ನು ತಿರಸ್ಕಾರ ಮಾಡಿದರೂ ಕೂಡ ಐಗುಪ್ತ ದೇಶಕ್ಕೆ ಹೋಗಿ ಆ ಫರೋನ ಆಸ್ಥಾನದಲ್ಲಿ ಒಂದು ಉತ್ತಮ ಸ್ಥಾನವನ್ನು ಪಡೆದುಕೊಂಡ. ಪ್ರಿಯರೇ, ಆ ಯೋಸೇಫನು ಉತ್ತಮವಾದಂಥ ಸ್ಥಾನಮಾನಗಳನ್ನು ಪಡೆದುಕೊಳ್ಳಬೇಕಾದರೆ ಅದು ದೇವರ ಆಶೀರ್ವಾದ ಹೊರತು ಅದು ಮನುಷ್ಯರಿಂದ ಬಂದಂಥ ಆಶೀರ್ವಾದವಿಲ್ಲ. ಅದೇ ರೀತಿಯಾಗಿ ಯೋಸೇಫನು ತನ್ನ ಮಕ್ಕಳನ್ನು ಕರೆದುಕೊಂಡು ಹೋಗಿ ಯಾಕೋಬನ ಬಳಿ ನೀನು ಆಶೀರ್ವಾದವನ್ನು ಮಾಡು ಎಂಬುದಾಗಿ ಯಾಕೋಬನು ಆ ಎರಡು ಗಂಡು ಮಕ್ಕಳಿಗೆ ಆಶೀರ್ವಾದವನ್ನು ಮಾಡುವಂಥದ್ದನ್ನು ನೋಡುತ್ತೇವೆ. ಇದರಲ್ಲಿ ಪ್ರಾಮುಖ್ಯವಾದಂಥ ಅಂಶವನ್ನು ನಾವು ಗಮನಿಸಬೇಕಾದಂಥ ವಿಚಾರಗಳು ನೋಡುವಾಗ, ಇಲ್ಲಿ ಯೋಸೇಫನ ಒಂದು ಜೀವಿತ ಮತ್ತು ಯೋಸೇಫನ ತಂದೆಯಾದಂಥ ಯಾಕೋಬನ ಒಂದು ಜೀವಿತವನ್ನು ನೋಡುವಾಗ, ದೇವರಿಂದ ಹೋರಾಡಿ ಆಶೀರ್ವಾದವನ್ನು ಪಡೆದುಕೊಂಡಂಥ ಯಾಕೋಬನು ಇಲ್ಲಿ ತನ್ನ ಮಗನಾದಂಥ ಯೋಸೇಫನ ಮಕ್ಕಳನ್ನು ಆಶೀರ್ವದಿಸುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಪ್ರತಿಯೊಬ್ಬರಿಗೆ ಬಹಳ ಪ್ರಾಮುಖ್ಯ ಎಂಬುದಾಗಿ ನೋಡುತ್ತೇವೆ. ದೇವರ ಆಶೀರ್ವಾದ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಹಾಗಾಗಿ ಪ್ರಿಯರೇ, ದೇವರ ಆಶೀರ್ವಾದ ನಮಗೆ ಸದಾಕಾಲವೂ ಕೂಡ ಇರಬೇಕಾಗುತ್ತದೆ. ಯಾವ ರೀತಿಯಲ್ಲಿ ಯೋಸೇಫನು ತನ್ನ ತಂದೆಯಾದಂಥ ಯಾಕೋಬನಿಂದ ತನ್ನ ಮಕ್ಕಳಿಗೆ ಆಶೀರ್ವಾದವನ್ನು ಪಡೆದುಕೊಂಡ, ನಂತರ ಯಾಕೋಬನು ಹೇಳುವಂಥದ್ದು, ಈ ಮಕ್ಕಳು ನನ್ನ ಒಂದು ಇಸ್ರೇಲ್ ಸಮೂಹಕ್ಕೆ ಸೇರಲ್ಪಡುವಂಥವರಾಗಬೇಕು, ಯಾಕೆಂದರೆ ಅವರು ಐಗುಪ್ತ ದೇಶದಲ್ಲಿ ಹುಟ್ಟಿದರೂ ಕೂಡ ಅವರು ನನ್ನಿಂದ ದೇವರಿಂದ ಆಶೀರ್ವಾದವನ್ನು ಪಡೆದವರಾಗಿದ್ದಾರೆ, ಆದ್ದರಿಂದ ದೇವರಿಂದ ಆಶೀರ್ವದಿಸಲ್ಪಟ್ಟಂಥ ಮಕ್ಕಳು ಇವರಾಗಿದ್ದಾರೆ ಎಂಬುದಾಗಿ ಅಲ್ಲಿ ಯಾಕೋಬನು ಕೂಡ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಒಂದು ವಾಕ್ಯದ ಮುಖಾಂತರವಾಗಿ ನಾವು ಆತನ ಮಕ್ಕಳಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡಾಗ ಆ ಆಶೀರ್ವಾದ ಯಾವತ್ತೂ ಕೂಡ ನಾವು ಕಳೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಯಾಕೋಬನ ಮುಖಾಂತರವಾಗಿ ಆತನ ಉದಾಹರಣೆ ಮೂಲಕವಾಗಿ ತಿಳಿದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ನೋಡಿ, ದೇವರಿಂದ ಪಡೆದುಕೊಂಡಂಥ ಆಶೀರ್ವಾದವನ್ನು ಯಾಕೋಬನು ತನ್ನ ಮೊಮ್ಮಕ್ಕಳಿಗೆ ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ನಾವು ಸಂಪಾದನೆ ಮಾಡಿದಂಥ ಆಸ್ತಿ ಇರ್ಬೋದು, ನಾವು ಗಳಿಸಿದಂಥ ದೇವರ ಆಶೀರ್ವಾದವಿರ್ಬೋದು ನಮ್ಮ ಮಕ್ಕಳಿಗೆ ಕೂಡ ಇರಬೇಕಾದರೆ ನಾವು ಕೂಡ ಭಯಭಕ್ತಿ ಉಳ್ಳವರಾಗಿ ಜೀವಿಸಿದಾಗ ಮಾತ್ರ ಆ ಆಶೀರ್ವಾದವನ್ನು ನಮ್ಮ ಕುಟುಂಬದ ಪರ್ಯಾಂತರ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಇಲ್ಲಾಂದರೆ ನಾವು ದೇವರ ಆಶೀರ್ವಾದವನ್ನು ಕೂಡ ಕಳೆದುಕೊಳ್ಳಬೇಕಾಗುತ್ತದೆ, ಹಾಗೂ ನಾವು ಸಂಪಾದನೆ ಮಾಡಿದಂಥ ಆಸ್ತಿಯನ್ನು ಕೂಡ ನಾವು ಕಳೆದುಕೊಳ್ಳುವಂಥ ಪರಿಸ್ಥಿತಿಗೆ ಹೋಗುವಂಥ ಒಂದು ಸ್ಥಿತಿಗತಿಗಳು ಅಲ್ಲಿ ಬರುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ಈ ಆಶೀರ್ವಾದ ಅನ್ನುವಂಥದ್ದು ನಾವು ಹಣವನ್ನು ಕೊಟ್ಟು ಪಡೆದುಕೊಳ್ಳುವುದರಿಂದ ಪ್ರಯೋಜನವಿಲ್ಲ ಎಂಬುದಾಗಿ ನೋಡುತ್ತೇವೆ. ಯಾಕೆಂದರೆ ಹೊಸ ಒಡಂಬಡಿಕೆ ಭಾಗದಲ್ಲಿ ನಾವು ಅಪೋಸ್ತಲರ ಕೃತ್ಯವನ್ನು ನಾವು ನೋಡುವುದಾದರೆ ಅಲ್ಲಿ ದೇವರ ವಾಕ್ಯದಲ್ಲಿ ಅನೇಕರು ಪವಿತ್ರಾತ್ಮನಿಂದ ಪ್ರೇರಿತರಾಗಿ ದೇವರ ಆಶೀರ್ವಾದಗಳನ್ನು ಪಡೆದುಕೊಂಡಂಥ ಸಮಯದಲ್ಲಿ, ಇಲ್ಲಿ ಪೇತ್ರನು ಅನೇಕರನ್ನು ಬಲಪಡಿಸುವಂಥ ಸಮಯದಲ್ಲಿ ಅಲ್ಲಿ ಸೀಮೋನನ್ನುವಂಥ ಒಬ್ಬ ವ್ಯಕ್ತಿ ಆ ಪವಿತ್ರಾತ್ಮನ ವರಗಳನ್ನು ನೋಡಿದಂಥವನು ನಾವು ನೋಡುತ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಅಪೋಸ್ತಲರ ಕೃತ್ಯ 8ನೇ ಅಧ್ಯಾಯ 14ನೇ ವಚನವನ್ನು ನಾವು ನೋಡುವಾಗ, ಸಮಾರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ ವರ್ತಮಾನವು ಯೆರೂಸಲೇಮಿನಲ್ಲಿದ್ದ ಅಪೋಸ್ತಲರು ಕೇಳಿ ಪೇತ್ರ ಯೋಹಾನರನ್ನು ಅವನ ಬಳಿಗೆ ಕಳುಹಿಸಿದರು. ಇವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮ ವರವು ದೊರೆಯಬೇಕೆಂದು ಅವರಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿದರು ಎಂಬುದಾಗಿ ನಾವು ನೋಡುತ್ತೇವೆ. ಎಲ್ಲರೂ ಕೂಡ ಪವಿತ್ರಾತ್ಮನ ವರಗಳನ್ನು ಪಡೆದುಕೊಂಡರು.
ಪ್ರಿಯ ದೇವ ಜನರೇ, ಎಲ್ಲರೂ ಕೂಡ ಪವಿತ್ರಾತ್ಮನ ವರಗಳನ್ನು ಪಡೆದುಕೊಂಡರು. ಆದರೆ ಇಲ್ಲಿ ಸೀಮೋನನು ಕೆಲವು ಮಂತ್ರತಂತ್ರಗಳಿಂದ ಜನರನ್ನು ಮೋಸಗೊಳಿಸಿ ಅವರಿಂದ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದ. ಯಾವಾಗ ಆಗಿನ ಕಾಲದ ಜನರು ಪವಿತ್ರಾತ್ಮ ಪ್ರೇರಿತರಾಗಿ ಪವಿತ್ರಾತ್ಮನ ವರಗಳನ್ನು ಪಡೆದುಕೊಂಡರು, ಅಂದರೆ ಪವಿತ್ರಾತ್ಮನ ಆಶೀರ್ವಾದವನ್ನು ಪಡೆದುಕೊಂಡರು, ಅಂಥ ಸಮಯದಲ್ಲಿ ಸೀಮೋನನಿಗೆ ಸ್ವಲ್ಪ ಹಣವನ್ನು ಸಂಪಾದನೆ ಮಾಡುವುದು ಕಡಿಮೆ ಆಯಿತು. ಪ್ರಿಯರೇ, ಜನರು ಸೀಮೋನನ ಬಳಿಗೆ ಬರುವಂಥದ್ದು ಕಡಿಮೆ ಆಯಿತು. ಇಂಥ ಸಮಯದಲ್ಲಿ ಸೀಮೋನನು ಹೇಳುವಂಥದ್ದು, ಅದನ್ನು ನಾವು 19ನೇ ವಚನ ನೋಡುವಾಗ, ನಾನು ಯಾರ ಮೇಲೆ ಕೈಯನ್ನಿಡುತ್ತೇನೋ ಅವರು ಪವಿತ್ರಾತ್ಮ ವರನ ಹೊಂದುವಂತೆ ಈ ಅಧಿಕಾರವನ್ನು ನನಗೆ ಕೊಡಿರಿ ಅಂದನು. ಆದರೆ ಪೇತ್ರನು ಅವನಿಗೆ, ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲಿ. ದೇವರ ವರವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದೆಂದು ಭಾವಿಸುತ್ತೀಯೋ? ಈ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ, ಪಾಲೂ ಇಲ್ಲ. ನಿನ್ನ ಹೃದಯವು ದೇವರ ಮುಂದೆ ಸರಿಯಲ್ಲ ಎಂಬುದಾಗಿ ಅಲ್ಲಿ ಪೇತ್ರನು ಸೀಮೋನನಿಗೆ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಹಾಗಾಗಿ ಈ ಲೋಕದಲ್ಲಿ ಪವಿತ್ರಾತ್ಮನ ವರದ ಆಶೀರ್ವಾದವಿರಬಹುದು ಅಥವಾ ದೇವರ ಆಶೀರ್ವಾದವಿರುವುದು, ನಾವು ಯಾವುದನ್ನು ಕೂಡ ಹಣವನ್ನು ಕೊಟ್ಟು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಸತ್ಯವೇದ ಈ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಇಲ್ಲಿ ಆ ವ್ಯಕ್ತಿ, ನಾನು ಹಣವನ್ನು ಕೊಡುತ್ತೇನೆ, ನನಗೆ ನೀವು ಕೂಡ ಕೈಯನ್ನಿಟ್ಟು ದೇವರ ಆಶೀರ್ವಾದವನ್ನು ಕೊಡಿರಿ ಎಂಬುದಾಗಿ ಕೇಳಿಕೊಳ್ಳುವಾಗ ಪೇತ್ರನು ಸರಿಯಾದಂಥ ರೀತಿಯಲ್ಲಿ ಸೀಮೋನನಿಗೆ ಆತನು ಉತ್ತರವನ್ನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ಈ ವಾಕ್ಯದ ಮೂಲಕವಾಗಿ ದೇವರ ಆಶೀರ್ವಾದವನ್ನು ನಾವು ದೇವರ ಮೂಲಕವಾಗಿ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಹೊರತು ಯಾವುದೇ ಹಣ ಆಸ್ತಿಯಿಂದ ನಾವು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ಪೌಲನು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ವಾಕ್ಯವನ್ನು ಓದುವಾಗ, ಈಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾತ್ಮಾನುಸಾರವಾಗಿ ನಡೆಯುವ ಹಂಗಿನಲ್ಲಿದ್ದೇವೆ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ. ಹಾಗಾಗಿ ನಾವು ಪವಿತ್ರಾತ್ಮನ ಮೂಲಕವಾಗಿ ಜೀವಿಸಬೇಕೇ ಹೊರತು ನಾವು ಶರೀರ ಭಾವದಲ್ಲಿ ಜೀವಿಸುವುದು ಅವಶ್ಯವಿಲ್ಲ ಎಂಬುದಾಗಿ ಇಲ್ಲಿ ಪೌಲನು ಕೂಡ ರೋಮಾಪುರ ಸಭೆಗೆ ತಿಳಿಸುವಂಥದ್ದನ್ನು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ದೇವರ ಆಶೀರ್ವಾದ ನಮ್ಮಲ್ಲಿರಬೇಕಾದರೆ ನಾವು ದೇವರ ಮಕ್ಕಳಾಗಿ ಲೋಕದಲ್ಲಿ ಜೀವಿಸಬೇಕು. ನಿಜವಾಗಿ ಅಂಥ ಆಶೀರ್ವಾದಗಳು ನಮ್ಮಲ್ಲಿ ಚಿರಕಾಲ ಇರಬೇಕಾದರೆ ನಾವು ಕೇಳಿದಂಥ ದೇವರ ಸುವಾರ್ತೆಗೆ ಹೆಚ್ಚಿನ ಆದ್ಯತೆಯನ್ನು ನಾವು ನೀಡಬೇಕು. ಇಲ್ಲಿ ಯಾಕೋಬನ ಒಂದು ಜೀವಿತ ಉದಾಹರಣೆಯಾಗಿ ಆತನು ಪಡೆದುಕೊಂಡಂಥ ಆಶೀರ್ವಾದವನ್ನು ತನ್ನ ಮೊಮ್ಮಕ್ಕಳಿಗೆ ಕೊಡುವಂಥದ್ದು, ಆ ಮೊಮ್ಮಕ್ಕಳು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ ಅದು ಕೂಡ ದೇವರ ಆಶೀರ್ವಾದ ಎಂಬುದಾಗಿ ನೋಡುತ್ತೇವೆ. ಆದರೆ ಹೊಸ ಒಡಂಬಡಿಕೆಯ ಭಾಗದಲ್ಲಿ ಅನೇಕರು ಪವಿತ್ರಾತ್ಮನ ಆಶೀರ್ವಾದಗಳನ್ನು ಪಡೆದುಕೊಂಡರು ಎಂಬುದಾಗಿ ನೋಡುತ್ತೇವೆ. ಆದರೆ ಆಗಿನ ಕಾಲದಲ್ಲಿದ್ದಂಥ ಆ ಮಂತ್ರವಾದಿ ಸೀಮೋನನು, ನನಗೂ ಹಣವನ್ನು ಕೊಡಿರಿ, ನನ್ನ ಮೇಲೆ ಕೈಯಿಡಿರಿ, ಯಾಕೆಂದರೆ ಆತನ ಒಂದು ಭಾವನೆ, ಒಂದು ವೇಳೆ ಪವಿತ್ರಾತ್ಮನ ವರಗಳನ್ನು ನಾನು ಪಡೆದುಕೊಂಡ್ರೆ ಇದನ್ನು ಇನ್ನೊಬ್ಬರಿಗೆ ಮಾರಬಹುದು ಎಂಬುವಂಥ ಕೆಟ್ಟ ಆಲೋಚನೆ ಆ ವ್ಯಕ್ತಿಯಲ್ಲಿ ಇದ್ದುದರಿಂದ ಪೇತ್ರನು ಆತನಿಗೆ ಎಚ್ಚರಿಕೆಗಳನ್ನು ಕೊಡುವುದರ ಮೂಲಕವಾಗಿ ಅವನನ್ನು ಎಚ್ಚರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಹಾಗಾಗಿ ಆತ್ಮನ ವರಗಳು ನಮ್ಮಲ್ಲಿ ಸದಾಕಾಲವೂ ಕೂಡ ಇರಬೇಕೆಂಬುದಾಗಿ ನಾವು ತಿಳಿದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ನಂತರ ಪ್ರಸಂಗಿ 4ನೇ ಅಧ್ಯಾಯ ನಾವು ನೋಡುವಾಗ ಆತನು ಹೇಳುವಂಥದ್ದು, ಮತ್ತೆ ನಾವು ಪ್ರಸಂಗಿಯ ಒಂದು ಅಧ್ಯಾಯಗಳಿಗೆ ಬರುವಂಥ ಸಮಯದಲ್ಲಿ 4ನೇ ಅಧ್ಯಾಯ 7ರಿಂದ 12 ವಚನವನ್ನು ನೋಡುವಾಗ ಲೋಕದಲ್ಲಿ ನಡೆಯುವಂಥ ದುಸ್ಥಿತಿಯ ಬಗ್ಗೆ ಆತನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಅದನ್ನು ನಾವು 4ನೇ ಅಧ್ಯಾಯ 7ನೇ ವಚನದಲ್ಲಿ, ಲೋಕದಲ್ಲಿ ಮತ್ತೊಂದು ವ್ಯರ್ಥ ವಿಷಯವನ್ನು ಕಂಡೆನು, ಎರಡೆಯವನಿಲ್ಲದೆ ಒಬ್ಬಂಟಿಗನೊಬ್ಬನಿದ್ದಾನೆ, ಅವನಿಗೆ ಅಣ್ಣ ತಮ್ಮಂದಿರು ಇಲ್ಲ, ಮಕ್ಕಳು ಇಲ್ಲ, ಆದರೂ ಅವನ ಶ್ರಮಕ್ಕೆ ಪಾರವಿಲ್ಲ, ಧನದಿಂದ ಅವನ ಕಣ್ಣಿಗೆ ತೃಪ್ತಿ ಇಲ್ಲ, ನಾನು ಸುಖವನ್ನು ತೊರೆದು ಯಾರಿಗೋಸ್ಕರ ಪ್ರಯಾಸ ಪಡುತ್ತಲೇ ಇದ್ದೇನೆ ಅಂದುಕೊಳ್ಳುವೆನು. ನೋಡಿ, ಲೋಕದಲ್ಲಿ ನಡೆಯುವಂಥವು ಕೂಡ ಎಲ್ಲವೂ ವ್ಯರ್ಥ ಎಂಬುದಾಗಿ ಅಲ್ಲಿ ಪ್ರಸಂಗಿಗಾರನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವ ಜನರೇ, ದೇವರ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮ್ಮ ಒಂದು ಜೀವಿತದಲ್ಲಿ ಕರ್ತನ ಕೃಪಾ ಸಹಾಯಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ದೇವರ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳಬೇಕಾಗಿದೆ. ಕೊನೆಯದಾಗಿ ಒಂದು ವಾಕ್ಯವನ್ನು ನಾವು ನೋಡುತ್ತೇವೆ. ಮತ್ತಾಯನು ಬರೆದಂಥ ಸುವಾರ್ತೆ 16ನೇ ಅಧ್ಯಾಯ 24ನೇ ವಚನವನ್ನು ಓದುವಾಗ ಅಲ್ಲಿ ದೇವರ ವಾಕ್ಯ ಯಾವ ರೀತಿಯಲ್ಲಿ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ ಎಂಬುದಾಗಿ ನಾವು ಅದನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ
ಹದಿನಾರನೇ ಅಧ್ಯಾಯ 24ನೇ ವಚನವನ್ನು ನೋಡುವಾಗ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಹಿಡುಕೊಟ್ಟಾನು? ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವವನಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ಅವನ ನಡತೆಗೆ ತಕ್ಕಂಥ ಪ್ರತಿಫಲವನ್ನು ಕೊಡುವವನಾಗಿದ್ದಾನೆ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಪ್ರಾಣ ನಷ್ಟ ಪಡೆದಿದ್ದರೆ ಅವನಿಗೆ ಲಾಭವೇನು? ಅಂದರೆ ಸುವಾರ್ತೆಯನ್ನು ಕೇಳದೆ ಆತನು ಹಣವನ್ನು ಸಂಪಾದನೆ ಮಾಡಿದರೆ, ಆಸ್ತಿಯನ್ನು ಸಂಪಾದನೆ ಮಾಡಿದರೆ ಪ್ರಯೋಜನವೇನೆಂಬುದಾಗಿ. ಹಾಗಾಗಿ ಇವತ್ತಿನ ಸಂದೇಶದ ಅಂಶಗಳನ್ನು ನಾವು ಗಮನಿಸುವಾಗ, ದೇವರ ಅಂದರೆ ಕ್ರಿಸ್ತನ ಸುವಾರ್ತೆಯನ್ನು ಕೇಳಿದಂಥ ನಮ್ಮ ಜೀವಿತದಲ್ಲಿ ಕ್ರಿಸ್ತನು ಎರಡನೇ ಸಾರಿ ಲೋಕಕ್ಕೆ ಬರುವ ತನಕ ನಮಗೆ ದೇವರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಚಿರಕಾಲ ಇರಬೇಕಾದರೆ, ದೇವರ ವಾಕ್ಯದಲ್ಲಿ ಕ್ರಿಸ್ತನೊಂದಿಗೆ ನಾವು ಅನ್ಯೋನ್ಯತೆ ಉಳ್ಳವರಾಗಿ ಜೀವಿಸುವಾಗ ಆತನ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಸದಾಕಾಲ ಇರುವಂಥದ್ದಾಗಿದೆ. ಆ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸಿ ಕಾಪಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನಾದಂಥ ತಂದೆಯಾದ ದೇವರೇ, ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರು ವಾಕ್ಯದ ಬೆಳಕಿನಲ್ಲಿ ನಡೆದು ನಿನ್ನ ಸುವಾರ್ತೆಯನ್ನು ತಮ್ಮ ಹೃದಯದಲ್ಲಿಟ್ಟುಕೊಂಡು ಕ್ರಿಸ್ತನ ಎರಡನೇ ಬರಣದ ತನಕ ಸ್ವಾಮಿ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಂಬಿಗಸ್ತರಾಗಿ ಜೀವಿಸಲಿಕ್ಕಾಗುವಂತೆಯೂ, ಕುಟುಂಬಗಳಿಗೆ ಬೇಕಾದಂಥ ದಿವ್ಯಾಶೀರ್ವಾದಗಳನ್ನು ನೀನು ತಾನೇ ದಯಪಾಲಿಸಿಕೊಡಬೇಕೆಂಬುದಾಗಿ ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಮನವಿಗಳಿರುವಂಥ ಪಕ್ಷದಲ್ಲಿ ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೂ ಕೆಳಕಂಡ ವಿಳಾಸಕ್ಕೂ ನಿಮ್ಮ ಅನಿಸಿಕೆಗಳನ್ನು ಬರೆದು ತಿಳಿಸುವಂತೆ ಕೇಳಿಕೊಳ್ಳುತ್ತೇನೆ. ದೇವರು ಈ ದಿನದಲ್ಲಿ ಸಮಯದಲ್ಲಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಆಮೇನ್.